ಹೇಳಿ ಕೇಳಿ ಈಗ ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ವಿದ್ಯಮಾನ. ಅದರಲ್ಲೂ ಸರ್ಕಾರದ ಅಳಿವು ಉಳಿವಿನ ದೃಷ್ಟಿಯಿಂದ ಯಾವಾಗ ಏನಾಗುತ್ತೆ ಅಂತ ಯಾರೂ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪ್ರತಿಯೊಬ್ಬ ಅಧಿಕಾರಸ್ಥ ರಾಜಕಾರಣಿಯ ಚಟುವಟಿಕೆಯಂತೂ ಸದಾ ಕುತೂಹಲಕಾರಿ. ಅದರಲ್ಲೂ ಸಿಎಂ ಯಡಿಯೂರಪ್ಪ ಅವರ ನಡೆಯಂತೂ ಮತ್ತಷ್ಟು ಕುತೂಹಲಕಾರಿ. ಈಗಿರುವಲ್ಲಿ ಭಾನುವಾರ ಸಂಜೆ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಒಟ್ಟಿಗೆ ಮನೆಯಿಂದ ಹೊರಟರು. ಒಟ್ಟಿಗೆ ಹೋಗೋದರಲ್ಲಿ ವಿಶೇಷ ಏನು ಅಂತೀರಾ? ಅದರಲ್ಲೇ ಇರೋದು ಗಮ್ಮತ್ತು. ಸಿಎಂ ಮತ್ತು ಅವರ ಮಗ ಹೊರಗಡೆ ಕಾರಿನಲ್ಲಿ ಹೊರಡ್ತಾರೆ ಅಂದ್ರೆ ಸಹಜವಾಗಿ ಬೆಂಗಾವಲು ಪಡೆ, ಭದ್ರತಾ ಸಿಬ್ಬಂದಿ ಹೊರಡ್ತಾರೆ. ಆದರೆ ಈ ಸಮಯದಲ್ಲಿ ಯಡಿಯೂರಪ್ಪ ಯಾವುದೇ ಭದ್ರತಾ ಸಿಬ್ಬಂದಿ ಬೇಡ ಅಂದ್ರು. ಅಷ್ಟೇ ಅಲ್ಲ, ಸರ್ಕಾರಿ ಕಾರು ಬೇಡ ಅಂತ ಖಾಸಗಿ ಕಾರ್ನಲ್ಲಿ ಐಷಾರಾಮಿ ಹೋಟೆಲ್ ಶಾಂಗ್ರಿಲಾಗೆ ತೆರಳಿದರು. ಶಾಂಗ್ರಿಲಾದಲ್ಲಿ ಕಳೆದೊಂದು ತಿಂಗಳಿನಿಂದ ಹಲವಾರು ರಾಜಕೀಯ ಚಟುವಟಿಕೆಗಳು ನಡೆದಿದ್ದವು. ಕುಮಾರಸ್ವಾಮಿ ಸರ್ಕಾರ ಪತನಕ್ಕೆ ಪೂರ್ವಭಾವಿ ಸಭೆಗಳು ನಡೆದಿದ್ದೇ ಈ ಹೋಟೆಲ್ನಲ್ಲಿ. ಹೀಗಾಗಿ ಈ ಬಾರಿಯೂ ಇಲ್ಲಿ ಯಾವುದೋ ಮಹತ್ವದ ರಾಜಕೀಯ ವಿದ್ಯಮಾನ ನಡೆಯಲಿದೆ ಎಂದೇ ಭಾವಿಸಲಾಗಿತ್ತು. ಅದಕ್ಕೆ ಪ್ರಮುಖ ಕಾರಣ ವಿಜಯೇಂದ್ರ ಹಾಜರಾತಿ. ವಿಜಯೇಂದ್ರ ಮೊನ್ನೆ ನಡೆದ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ದರು. ಹೀಗಾಗಿ ಎಲ್ಲರೂ ಶಾಂಗ್ರಿಲಾದಲ್ಲಿ ಮಹತ್ವದ ವಿದ್ಯಮಾನ ನಡೆಯುತ್ತಿದೆ ಎಂದು ಭಾವಿಸಿದ್ರು. ಆದರೆ ಅಲ್ಲಿ ಅಂತಹದೇನೂ ನಡೆಯಲಿಲ್ಲ. ಹಾಗಾದರೆ ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ಅದು ಬಿಲ್ಡರ್ಗಳ ಸಭೆ. ಬೆಂಗಳೂರಿನ 10 ಪ್ರತಿಷ್ಠಿತ ಬಿಲ್ಡರ್ಗಳು ಈ ಸಭೆಯಲ್ಲಿದ್ದರು. ಈ ಸಭೆಯಲ್ಲಿ ನಡೆದ ಮಾತುಕತೆ ಏನು ಎನ್ನುವುದು ಮಾತ್ರ ಅತ್ಯಂತ ಸೀಕ್ರೆಟ್. ಸಭೆಯಲ್ಲಿದ್ದ ಯಾರೂ ಕೂಡ ಏನು ಮಾತುಕತೆ ನಡೆಸಿದ್ರು ಎನ್ನುವುದನ್ನು ಹೇಳಲಿಲ್ಲ. ಹೀಗಾಗಿ ಉಳಿದಿದ್ದು ನಿಮ್ಮ ಕಲ್ಪನೆಗೆ.